ಅಪೂರ್ಣಾಂಕದ ಮೋಜನ್ನು ಮಾಡುವ ಈ ಪ್ರಯೋಗ ಬಹು ಅಭ್ಯಾಸಪೂರ್ಣವಾಗಿದೆ. ನೀವು ಇದಕ್ಕಾಗಿ ಒಂದು ಕಾಗದ ಹಾಗೂ ಪೆನ್ನು ಬೇಕಾಗಬಹುದು. ಒಂದು ಆಯತಾಕಾರದ ಕಾಗದ ಅರ್ಧ ಮಾಡಲು ಏನು ಮಾಡಬೇಕು? ಇದು ಬಹು ಸುಲಭ. ಕಾಗದವನ್ನು ಅರ್ಧದಲ್ಲಿ ಮಡಿಸಿದರೆ ಅರ್ಧದಷ್ಟು ದೊರೆಯುವುದು. ಇದನ್ನು ಬಿಚ್ಚಿ ಹಾಗೂ ಅರ್ಧದ ಗುರುತಿಸಿದ ಬದಿಯನ್ನು ಗೆರೆಗಳಿಂದ ಗುರುತಿಸಿ. ಈಗ ನಮಗೆ ಒಂದು ನಾಲ್ಕಾಂಶವನ್ನು ತೋರಿಸಬೇಕಾಗಿದೆ. ಇದಕ್ಕಾಗಿ ಮೊದಲು ಅರ್ಧಕ್ಕೆ ಹಾಗೂ ಇನ್ನೊಮ್ಮೆ ಮತ್ತೆ ಅರ್ಧಕ್ಕೆ ಮಡಿಸಿದರೆ ಕಾಗದದ ನಾಲ್ಕು ಭಾಗಗಳು ಕಾಣಿಸುವು. ಇದರಲ್ಲಿ ಒಂದು ಭಾಗವನ್ನು ಬೇರೆ ಪೆನ್ನಿನಿಂದ ಗುರುತಿಸಿದರೆ ಒಂದು ನಾಲ್ಕಾಂಶ ಅಪೂರ್ಣಾಂಕ ಎಂದರೆ ಏನು ಎಂಬುದು ನಿಮಗೆ ಗೊತ್ತಾಗುವುದು. ಆದರೆ ನಮಗೆ ಈಗ ಎರಡು ಪೂರ್ಣಾಂಕ ಎರಡು ಮೂರಾಂಶದಷ್ಟಲ್ಲಿಯ ಒಂದು ಭಾಗವನ್ನು ಗುರುತಿಸಬೇಕಾಗಿದೆ. ಒಬ್ಬ ರೈತನ ಹತ್ತಿರ ಎರಡು ಪೂರ್ಣಾಂಕ ಎರಡು ಮೂರಾಂಶ ಎಕರೆ ಭೂಮಿ ಇತ್ತು. ಅದರಲ್ಲಿ ಒಂದು ಎಕರೆ ಆತನಿಗೆ ಮಾರಬೇಕಾಗಿದೆ. ಅದನ್ನು ಹೇಗೆ ಗುರುತಿಸಬೇಕು? ಎರಡು ಪೂರ್ಣಾಂಕ ಎರಡು ಮೂರಾಂಶ ಎಂದರೆ ಎಂಟು ಮೂರಾಂಶ ಅಂಶ. ಈಗ ಈ ಕಾಗದವನ್ನು ಮೊದಲು ಅರ್ಧದಲ್ಲಿ ಹಾಗೂ ಇನ್ನೊಮ್ಮೆ ಅರ್ಧದಲ್ಲಿ ಹಾಗೂ ಇನ್ನೊಮ್ಮೆ ಅರ್ಧದಲ್ಲಿ ಮಡಿಚಿ. ಮೊದಲಿಗೆ ಅರ್ಧದಲ್ಲಿ ಹಾಗೂ ಇನ್ನೊಮ್ಮೆ ಅರ್ಧದಲ್ಲಿ ಹಾಗೂ ಇನ್ನೊಮ್ಮೆ ಮತ್ತೆ ಅರ್ಧದಲ್ಲಿ ಈ ರೀತಿಯಾಗಿ ನಾವು ಈ ಕಾಗದವನ್ನು ಮಡಿಚಿವಿ. ಈಗ ಇದನ್ನು ಬಿಚ್ಚಿರಿ. ಎರಡು ಎಕರೆ ಹಾಗೂ ಉಳಿದ ಎರಡುಗಳನ್ನು ಮಾಡಿದರೆ ಅವು ಇಲ್ಲಿ ತೋರಿಸುವು. ಇದನ್ನು ನೀವು ಈಗ ಮೊದಲು ಗುರುತಿಸಿಕೊಳ್ಳಿ. ಇದು ಒಂದು, ಇದು ಮತ್ತೊಂದು, ಎರಡು ಪೂರ್ಣಾಂಕ ಎರಡು ಮೂರಾಂಶದಷ್ಟು ಈ ಮಡಿಕೆಗಳಿವೆ. ಇದು ಎರಡು ಮೂರಾಂಶ. ಇದನ್ನು ನಾವು ಮತ್ತೊಂದು ಬಣ್ಣದ ಪೆನ್ನಿನಿಂದ ಗುರುತಿಸಿಕೊಂಡಿವೆ. ಈಗ ಆ ರೈತನಿಗೆ ಒಂದು ಎಕರೆ ಮಾರಬೇಕಾದರೆ ಆತನು ಇದನ್ನು ತೆಗೆದಿಟ್ಟು ಬಿಡುವನು ಹಾಗೂ ಉಳಿದದ್ದು ಒಂದು ಪೂರ್ಣಾಂಕ ಎರಡು ಮೂರಾಂಶದಷ್ಟು ಭೂಮಿ ಆತನಿಗೆ ಉಳಿಯುವುದು. ಹೇಗಿದೆ ನಮ್ಮ ಈ ಅಪೂರ್ಣಾಂಕ